ಹೆಲೋ ಗೈಸ್ ವೆಲ್ಕಮ್ ಟು ಕೆ ಪಿ ಚಾನಲ್ ನಾನು ಆಶಿಕ್ ನಾನೀಗ ಮಾತಾಡ ಒಂದು ಮೂರು ವಿಷಯಗಳ ಬಗ್ಗೆ ಅದು ಯಾವುದೇ ಒಂದು ಅಪ್ಡೇಟ್ಸ್ ಬಗ್ಗೆ ಅಲ್ಲ ನನ್ನ ಅನಿಸಿಕೆಗಳನ್ನ ನಿಮ್ಮ ಮುಂದೆ ಇಡಕೊಟ್ಟಿದ್ದೀನಿ ಈ ಒಂದು ಮೂರು ವಿಷಯಗಳ ಬಗ್ಗೆ ಮಾತಾಡೋದಕ್ಕೂ ಮೊದಲು ನಿಮಗೊಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲಿಗೆ ಬೆಳೀತಿರೋದು ನಮ್ಮ ಕೈಯಿಂದನೇ ತಡೆಯೋಕಾಗ್ತಾಯಿಲ್ಲ ಅಂದರೆ ಹೆಂಗಾಗಿದೆ ಅಂದರೆ ಒಬ್ರು ಕಾಲಿ ಹೇಳಿದ್ರಲ್ಲೇ ಬ್ಯುಸಿಯಾಗಿ ಹೋಗಿದ್ದೀರ ಬಿಟ್ಟರೆ ಸಪೋರ್ಟ್ ಮಾಡೋದ್ರಲ್ಲ ಬಿಡಿ ಬೇರೆ ಸ್ಟಾರ್ಸ್ ಏನು ಮಾಡ್ತೀರ ಅನ್ನೋದು ಬಿಡಿ ಬೇರೆ ಸ್ಟಾರ್ಸ್ ಎಷ್ಟು ಬೆಳೀತೀರ ಅನ್ನೋದು ನಮ್ಮ ಸ್ಟಾರ್ ಹೇಗಿದ್ದಾನೆ ನಮ್ಮ ಸ್ಟಾರ್ ಹೇಗಿದ್ದಾನೆ ಅವನು ಆ ಥರ ಸಪೋರ್ಟ್ ಮಾಡಿ ಅದು ಬಿಟ್ಟು ಬೇರೆ ಸ್ಟಾರ್ ಬಗ್ಗೆ ಬೈಯೋದಕ್ಕೆ ನಮಗೆ ಯಾವುದೇ ಒಂದು ಅಧಿಕಾರ ಇಲ್ಲ ನಾನು ಯಾವ ಒಂದು ಫ್ಯಾನ್ಸ್ ಇದ್ದರೂ ಕೂಡ ನಾ ಎಲ್ಲರಿಗೂ ಹೇಳ್ತಿರೋ ಈ ಥರ ಕೆಲಸನ ಮಾಡುವಂಥ ಅಗತ್ಯ ಇಲ್ಲ ಈಗ ಯಾವುದೇ ನೆನೆ ಮಾಡಿದೆ ಲೆಸ್ ಅದ ವೀಡಿಯೋ ಓಕೆ ಈಗ ಮೊದಲನೇ ವಿಷಯ ಬಂದು ತುಂಬಾ ಖುಷಿ ಆಯ್ತಾ ಲಿರಿಕಲ್ ವೀಡಿಯೋಗೆ ಹೇಳ್ತೀನಿ ಕೇಳಿ ಲಿರಿಕಲ್ ವೀಡಿಯೋಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಫಸ್ಟ್ ಯಾವುದಾದ್ರೂ ಇದೆ ಫಸ್ಟ್ ಪ್ಲೇಸ್ ಯಾವ್ದಾದ್ರು ಇದೆ ಅಂದರೆ ಅದು ಡಿ ಬಾಸ್ ಅವರ ಒಂದು ರೆಕಾರ್ಡ್ ಆಗಿರೋವಂಥದ್ದು ಲಿರಿಕಲ್ ವೀಡಿಯೋಗೆ ವಿಡಿಯೋ ಸಾಂಗಿಗೆ ನಂಬರ್ ಒನ್ ಸ್ಥಾನ ಇರುವಂಥದ್ದು ಅದು ಪಸಂದಾಗವನೇ ಈ ಒಂದು ಸಾಂಗಿಗೆ ನೈನ್ ಪಾಯಿಂಟ್ ಒನ್ ಮಿಲಿಯನ್ ತ್ರೀ ಲ್ಯಾಕ್ಸ್ ಲೈಕ್ಸು ಅದು ಯಾವುದಾದ ಮೇಲೆ ಅದಾದಮೇಲೆ ಇರೋವಂಥದ್ದೇ ತೂಫಾನ್ ಸಾಂಗು ತೂಫಾನ್ ಸಾಂಗ್ ಒಂದು ಟೈಮಲ್ಲಿ ಇಡೀ ವರ್ಲ್ಡ್ ವೈಡ್ ನೋಡೋ ಅಂತ ಒಂದು ಸಾಂಗ್ ಆಗಿತ್ತು ತೂಫಾನ್ ಸಾಂಗಿಗೆ ಇದು ಟಕ್ಕರ್ ಇದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಫ್ಯಾನ್ಸ್ ಕ್ರೇಜ್ ಎಷ್ಟಿದೆ ಅಂತ ಇದರಲ್ಲಿ ನಮಗೆ ಅರ್ಥ ಆಗುವಂಥದ್ದು ಈಗ ಎರಡನೇ ವಿಷಯ ಬಂದು ಎಷ್ಟು ನೈನ್ಟೀನ್ ಅಪ್ಡೇಟ್ ಬಂದಿದೆ ಗುರು ಅದೇ ಎಂಟನೇ ತಾರೀಕು ಒಂಬತ್ತು ಐವತ್ತೈದಕ್ಕೆ ನಾವು ಲಾಸ್ಟ್ ಅಪ್ಡೇಟಲ್ಲಿ ಏನಂತ ಮಾತಾಡ್ಕೊಂಡಿದ್ದೀವಿ ಅಂದರೆ ಆ ಎಷ್ಟು ನೈನ್ಟೀನ್ ಲೋಡಿಂಗ್ ನೈನ್ಟೀನ್ ಲೈನ್ಸ್ ಏನಿದೆ ಡಿಸೆಂಬರ್ ನೈನ್ಟೀನ್ತೆ ರಿಲೀಸ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇದ್ದಿದ್ದು ಅಂದರೆ ನಾನು ಅಂದ್ಕೊಂಡಿದ್ದ ಆ ಥರ ಅಸ್ಯೂಮ್ ಮಾಡಿದ್ದ ಆ ಥರ ನಾನು ಅಂತಲ್ಲ ಇಡೀ ಇಂಟರ್ನೆಟಲ್ಲಿ ಆ ಥರನೇ ಅಸ್ಯೂಮ್ ಮಾಡಿದ್ದರು ಬಟ್ ನೈನ್ತಿಗೂ ಅಲ್ಲ ನೈನ್ಟೀನ್ತ್ ಬಿಡಿ ನೈನ್ತಿಗೂ ಅಲ್ಲ ಏಯ್ತಿಗೆ ಬರ್ತಾ ಇದೆ ನೈನ್ ಫಿಫ್ಟಿ ಎ ಎಮ್ಗೆ ಅದು ವರ್ಲ್ಡ್ ವೈಡ್ ಒಂದು ಕನ್ಸಿಡರ್ ಮಾಡ್ತಾ ವರ್ಲ್ಡ್ ವೈಡಲ್ಲಿ ಯಾವ್ಯಾವ ಟೈಮಿಗೆ ರಿಲೀಸ್ ಮಾಡಿದ್ರೆ ಬೆಸ್ಟ್ ಅಂತ ಆ ಒಂದು ಕನ್ಸಿಡರೇಷನಲ್ಲಿ ಈ ಥರ ರಿಲೀಸ್ ಮಾಡ್ತಿರುವಂಥದ್ದು ಮಾಫಿಯಾ ಬೆಸ್ಟ್ ಸ್ಟೋರಿ ಆಗಿರುವಂಥದ್ದು ಕೆ ವಿ ಎನ್ ಪ್ರೊಡಕ್ಷನ್ ಅಂಡರ್ ಬರ್ತಿರುವಂಥದ್ದು ಎಲ್ಲ ಕನ್ಫರ್ಮೇಷನ್ ಆಗೋಗಿದ್ದು ಇನ್ನೇನು ಮಾತು ಆ ಒಂದು ಡೆಡಿಕೇಶನ್ ಪ್ಯಾಷನ್ ಇದೆಯಲ್ಲ ಯಾವ್ದು ಯಾರು ಯಾರ ಜೊತೆ ವರ್ಕ್ ಮಾಡಲಿ ಹುಂಬಾಳೆ ಫಿಲ್ಮ್ಸ್ ಜೊತೆಯೋ ಇಲ್ಲ ಕೆ ವಿ ಎನ್ ಪ್ರೊಡಕ್ಷನ್ ಅಂಡರಲ್ಲೋ ಯಾರ ಜೊತೆಯೇ ವರ್ಕ್ ಮಾಡಲಿ ಅವರೊಂದು ಆ ಪ್ಯಾಷನ್ ಇದೆಯಲ್ಲ ಅದು ಬಿಟ್ಕೊಡೋಲ್ಲ ಲೈಕ್ ನಾನು ನಮ್ಮದು ನಮ್ಮ ಕನ್ನಡ ಇಂಡಸ್ಟ್ರಿ ಇದು ಮುಂದೆ ಇರಬೇಕು ಇದು ಅಫ್ರೆಂಟಲ್ಲಿ ಇರಬೇಕು ಅಂತ ಏನು ಯೋಚನೆ ಮಾಡ್ತಾರಲ್ಲ ಇದು ಯಶೋರ್ನ ಆ ಒಂದು ಪೊಸಿಷನಲ್ಲಿ ಇಡ್ತಿರೋವಂಥದ್ದು ಹಾಗೆ ಈಗ ಮೂರನೇ ವಿಷಯ ಬಂದು ಸಲಾರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತು ಸಲಾರ್ ಬಗ್ಗೆ ನಿಮಗೆ ಕೇಳೋಕ್ಕೆ ಇಷ್ಟ ಇಲ್ಲ ಅಂತ ಆದರೂ ಕೂಡ ನಾನು ನಿಮಗೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಸಲಾರ್ ಡಿಸೆಂಬರ್ ಸಿಕ್ಸ್ಟೀನ್ತಿಗೆ ಏನು ಬರೋಕ್ಕೆ ಹೊಟ್ಟಿದೆಯಲ್ಲ ಟ್ರೈಲರ್ ಸೆಕೆಂಡ್ ಟ್ರೈಲರ್ ಏನು ಬರಕೊಟ್ಟಿದೆಯಲ್ಲ ಅದರಲ್ಲಿ ನಮ್ಗೆ ಏನಾದರೂ ಸರ್ಪ್ರೈಸ್ ಇಟ್ಟೇ ಇಟ್ಟಿದ್ದಾರೆ ಗೊತ್ತಾಯ್ತಾ ನಮಗೆ ಫಸ್ಟ್ ಟ್ರೈಲರ್ ಏನಿದೆ ಅದರಲ್ಲಿ ಏನು ಅಂದರೆ ಪಾರ್ಟ್ ಒನ್ ಒಂದು ದೇವ ಅವ್ರ ಏನಿದ್ದಾರೆ ಅಂದ್ರೆ ಪ್ರಭಾಸ್ ಆಸ್ ಎ ದೇವ ಆಗಿ ಏನಿದ್ದಾರೆ ಆತರ ಮಾತ್ರ ತೋರಿಸಿರುವಂಥದ್ದು ಪಾರ್ಟ್ ಒನ್ ಬಗ್ಗೆ ಪಾರ್ಟ್ ಟೂದು ಗ್ಲಿಂಪ್ಸ್ ಇಟ್ಟು ಸೆಕೆಂಡ್ ಟ್ರೈಲರ್ ಅಲ್ಲಿ ಸಲಾರ್ ಅವ್ರನ್ನ ಅಂದ್ರೆ ಆತರ ಮಾತಾಡ್ತಾ ಇದ್ದಾರೆ ಆಯ್ತಾ ರೂಮರ್ಸ್ ಹೊಡ್ತಾ ಇದೆ ಲೈಕ್ ದೇವ ಬೇರೆ ಅಂದ್ರೆ ದೇವ ಅವರು ಸಲಾರ್ ಆಗಿ ಟರ್ನ್ ಆಗಿರೋದು ಬೇರೆ ಉಗ್ರಮದೇ ಇದೊಂದು ಪಾರ್ಟ್ ಆಗಿರುವಂಥದ್ದು ಅಂತ ಅಂದ್ರೆ ಉಗ್ರಂ ತರನೇ ಇದೆ ಅಂತ ಬಟ್ ಏನಂದ್ರೆ ಬರೀ ಉಗ್ರಮ್ದು ರೀಮೇಕ್ ಅಲ್ಲ ಅದರದ್ದು ಎಕ್ಸ್ಟೆಂಡೆಡ್ ವರ್ಷನ್ ಇನ್ನೂ ಕೂಡ ಅದನ್ನ ಎಷ್ಟು ಹಂತಕ್ಕೆ ಯಾವ ಹಂತಕ್ಕೆ ಆಗುತ್ತೆ ಪಾರ್ಟ್ ಟೂ ವರ್ಗು ಎಳೆದಿದ್ದಾರೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಬೋದಲ್ಲ ಏನಾದ್ರೂ ಒಂದು ಡಿಫ್ರೆನ್ಸ್ ಇರ್ಬೋದು ಅಂತ ಬಟ್ ಆದ್ರೂ ಕೂಡ ಬೇಜಾರ್ ಯಾಕಾಗುತ್ತೆ ಅಂದ್ರೆ ಇದೇ ಸ್ಟೋರಿನ ಇಷ್ಟು ಈ ಎಲಿವೇಶನ್ ತೆಗಿತಿದ್ದಾರಲ್ಲ ಅಂತ ಎಲ್ಲದಕ್ಕೂ ಡಿಸೈಡ್ ಮಾಡೋದಕ್ಕಾಗುವಂಥದ್ದು ಟ್ರೈಲರ್ ಸೆಕೆಂಡ್ ಟ್ರೈಲರ್ ಡಿಸೆಂಬರ್ ಸಿಕ್ಸ್ಟೀನ್ತ್ಗೆ ಬರುವಂಥ ಸೆಕೆಂಡ್ ಟ್ರೈಲರಲ್ಲಿ ನಾವು ಡಿಸೈಡ್ ಮಾಡೋಣ ಏಕೆಂದರೆ ಒಂದು ಟ್ರೈಲರೇ ತ್ರೀ ಮಿನಿಟ್ಸ್ ಫೋರ್ಟಿ ಸೆವೆನ್ ಸೆಕೆಂಡ್ಸ್ ಏನೋ ಇದೆ ಹಾಗಿರಬೇಕಾದ್ರೆ ಇನ್ನು ಸೆಕೆಂಡ್ ಟ್ರೈಲರಲ್ಲಿ ಎಷ್ಟು ನಿಮಿಷ ಇರ್ಬೋದು ಇಡೀ ಮೂವಿನೇ ತೋರಿಸಿದ್ದಾರೆ ಏನು ಅಂತ ನನಗೆ ಅರ್ಥ ಇಲ್ಲ ಮೇ ಬಿ ಈ ಥರ ಹೊಟ್ಟಿದ್ದಾರೆ ಅಂತಂದರೆ ಏನೋ ಒಂದು ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ತಾನೆ ಎಲ್ಲರೂ ಉಗ್ರ ಉಗ್ರಂ ಉಗ್ರಂ ಅಂತ ಮಾತಾಡಬೇಕಾದ್ರೆ ಅವರಿಗೂ ಏನಾದರೂ ಟ್ರಿಗರ್ ಆಗಿರ್ಬೋದಲ್ಲ ಲೈಕ್ ಅಲ್ಲ ನೀವು ಅಂದ್ಕೊಂಡಿರೋಲ್ಲ ಅಂತ ಏನಾದರೂ ಯೋಚನೆ ಮಾಡಿರ್ಬೋದಲ್ಲ ಇನ್ ಕೇಸ್ ಆ ಥರ ಏನಾದರೂ ಹೊಸ್ದಾಗಿ ಏನಾದರೂ ಇದ್ದೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅನ್ಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು ನಿಮಗೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಶುಭಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬಿಡಿ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್